ಸಂಚಿಕೆಯಲ್ಲಿ ನಾವು ಪಿಜನ್ನ ಸ್ಟೈಲು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಏನಪ್ಪ ಡಿಫ್ರೆಂಟು ಕಂಪೇರ್ ಟು ಅದರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರು ಅಂತ ಹೇಳೋದಂದರೆ, ನೀವೇ ನೋಡಿ, ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ. ಇದರೊಟ್ಟಿಗೆ ಆಕ್ಸೆಸರೀಸ್ ಏನೇನು ಬರುತ್ತೆ ಅಂತ ಹೇಳೋಣ. ಎರಡು ಸ್ಟೈನ್ಲೆಸ್ ಸ್ಟೀಲ್ ಪಾಟ್ನ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಡ್ವಾಂಟೇಜ್ ಬಂದು ಈ ಸ್ಟೈನ್ಲೆಸ್ ಸ್ಟೀಲ್ ಪಾಟು. ನಾರ್ಮಲಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ಗಳಲ್ಲಿ ಅಲ್ಯೂಮಿನಿಯಂ ಪಾಟ್ನ ಪ್ರೊವೈಡ್ ಮಾಡ್ತಾರೆ. ಅಲ್ಯೂಮಿನಿಯಂ ಪಾಟ್ ಏನಾಗುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಮೈಟ್ ಬಿ ಬೆಂಡ್ ಆಗಿಬಿಡುತ್ತೆ, ಇಲ್ಲ ಕೆಳಗೆ ಬಿದ್ದರೆ ಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಲೈಫು ಕೂಡ ಕಡಿಮೆ ಇರುತ್ತೆ ಅಲ್ಯೂಮಿನಿಯಂ. ಬಟ್ ಸ್ಟೀಲ್ ಆ ಥರ ಅಲ್ಲ, ನಿಮಗೆ ಮಿನಿಮಮ್ ಅಂದರೆ 10 ವರ್ಷ ಲೈಫ್ ಇದ್ದೇ ಇರುತ್ತೆ ಸ್ಟೀಲು. ಮತ್ತು ಸ್ಟೀಲ್ಗೆ ಸ್ಯಾಂಡ್ವಿಚ್ ಬಾಟಮ್ ಅಂತ ಕೊಡ್ತಾ ಇದ್ದಾರೆ. 3 ಲೇಯರ್ ಆಫ್ ನಿಮಗೆ ಒಳಗಡೆ ನಿಮಗೆ ಸ್ಟೀಲ್ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿ ನಿಮಗೆ ಬರ್ನ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಎರಡು ಸ್ಟೀಲ್ ಪಾಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದರೊಟ್ಟಿಗೆ. ಸೊ ಒಂದು ಸ್ಪ್ಯಾಚುಲಾ ಕೊಡ್ತಾ ಇದ್ದಾರೆ, ಇನ್ನೊಂದು ಸ್ಟೈನರ್ ಇರುತ್ತೆ. ಸೊ ಬಂದು ಕಪ್ ಮೆಷರ್ಮೆಂಟ್ ಕಪ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ಲಸ್ ಇದರಲ್ಲಿ ಬಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಲಿಡ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಎಕನಾಮಿಕ್ ನಾಬ್ ಕೂಡ ಇದೆ, ಹಿಡ್ಕೊಳ್ಳಿಕ್ಕೆ ನಿಮಗೆ ಬಹಳ ಈಸಿ ಆಗುತ್ತೆ. ಸೊ ಸಿಂಪಲ್ ಇದು ಯೂಸೇಜ್ ಏನಂತ ಹೇಳೋದಾದರೆ, ಸೊ ನೀವೇನು ರೈಸ್ ಮಾಡ್ತೀರ ರೆಗ್ಯುಲರ್ ಎಷ್ಟು ವಾಟರ್ ಇಡಬೇಕು ಅಷ್ಟೇ ವಾಟರ್ ನೀವು ಕ್ವಾಂಟಿಟಿಗೆ ತಕ್ಕಂಗೆ ಇಟ್ಟು ಜಸ್ಟ್ ಈ ಲಿಡ್ನ ಕ್ಲೋಸ್ ಮಾಡ್ಬೋದು. ಸೊ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ ಸ್ಟೈನರ್ನ ಒಳಗಿಟ್ಟು ಅದ್ರ ಮೇಲೆ ನೀವು ನೆನೆಸಿಟ್ಟಿರ್ತೀರೋ ಇಲ್ಲ ನೀವು ಅಕ್ಕಿನ ಏನು ತೊಳೆದಿರ್ತೀರ ಅದನ್ನು ನೀವು ಡೈರೆಕ್ಟಾಗಿ ಇಟ್ಟಿದೆ ಹಾಕಿ ಜಸ್ಟ್ ಮುಚ್ಚಿ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪವರ್ ಬರುತ್ತೆ. ಸೊ ಇಲ್ಲಿ ಪವರ್ ಬಂದಿದ ತಕ್ಷಣ ಏನಾಗುತ್ತೆ, ಕುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ 30 ಮಿನಿಟ್ಸ್ ಆಗೋಷ್ಟು ನಿಮ್ಮ ಕುಕ್ಕಿಂಗ್ ಮ್ಯಾಕ್ಸಿಮಮ್ ಏನಿದ್ರೂ ರೆಡಿಯಾಗಿರುತ್ತೆ. ಅದರೊಟ್ಟಿಗೆ ನೀವು ಹಾಗೆ ಬಿಟ್ಟರೂ ಕೂಡ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಮೇಲೆ 4 ಅವರ್ ತನಕ ಆಟೋಮೆಟಿಕ್ಲಿ ವಾರ್ಮ್ನ ಮೈಂಟೈನ್ ಮಾಡುತ್ತೆ. ಇದು ಕೆಪಾಸಿಟಿ ಬಂದು 1.8 ಲೀಟರ್ ಕೆಪಾಸಿಟಿ ಇದೆ, ಮತ್ತು ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಕೂಡ ಇದು ಭಾಳ ಕಡಿಮೆ ಇರುತ್ತೆ. 700 ವ್ಯಾಟ್ಸಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇರುತ್ತೆ. ಸೊ ಇದನ್ನು ನಿಮಗೆ ಈಸಿ ಟು ಯೂಸ್ ಅಂತ ಹೇಳ್ಬೋದು, ಬಹಳ ಕನ್ವೀನಿಯಂಟ್ ಇರುತ್ತೆ. ಹೌಸ್ ವೈಫು ಮನೇಲಿ ಲೈಕ್ ಕೆಲಸಕ್ಕೆ ಹೋಗೋರು ಅವ್ರಿಗೆಲ್ಲ ಬಹಳ ಯೂಸ್ಫುಲ್ ಇರುತ್ತೆ. ಸೊ ಇದು ಏನಂತ ಹೇಳಿದ್ರೆ ವಾರಂಟಿ 1 ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ, 5 ವರ್ಷ ಹೀಟಿಂಗ್ ಎಲಿಮೆಂಟ್ಗೆ ಕೂಡ ವಾರಂಟಿ ಇರುತ್ತೆ. ಸೊ ಇಲ್ಲಿಂದನೇ ಹೀಟಿಂಗ್ ಬರೋಂಥದ್ದು, ಇದರೊಟ್ಟಿಗೆ ಒಳಗಡೆ ಹೀಟಿಂಗ್ ಎಲಿಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ನಿಮ್ಗೆ 5 ವರ್ಷ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ವಾರಂಟಿ ಕ್ಲೈಮ್ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ನಿಯರ್ ಬೈ ಸ್ಟೋರ್ಸ್ಗೆ ನೀವು ಎಲ್ಲಿ ಪರ್ಚೇಸ್ ಮಾಡಿರ್ತೀರೋ ಅದೇ ಸ್ಟೋರಲ್ಲಿ ನೀವು ಪ್ರಾಡಕ್ಟ್ ಡ್ರಾಪ್ ಮಾಡಿ ಕಂಪ್ಲೇಂಟ್ ಅಂತ ರೈಸ್ ಮಾಡಿದ್ರೆ, ಸೊ ನಿಮಗೆ ಆ ಶೋರೂಮಲ್ಲೇ ಬಂದು ನಿಮಗೆ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ವಾರಂಟಿ ಕಾರ್ಡ್ಗೆ ಮಸ್ಟ್ ನೀವು ಸೀಲ್ ಹಾಕ್ಸ್ಕೊಬೇಕು. ಇದು ನೀವು ವಾರಂಟಿ ಕಾರ್ಡು ಸೀಲ್ ಹಾಕ್ಸ್ಕೊಂಡು ನೀವು ಕಳೆದೋಯ್ತು ಅಂತ ಹೇಳಿದ್ರೆ ವಾರಂಟಿ ಕವರ್ ಆಗೋದಿಲ್ಲ. ಟೆಕ್ನಿಷಿಯನ್ ಬಂದು ವಾರಂಟಿ ಕಾರ್ಡ್ ಇಲ್ಲದಿದ್ರೆ ಸರ್ವಿಸ್ ಮಾಡೋದಿಲ್ಲ. ಸೊ ಅದಕ್ಕೆ ವಾರಂಟಿ ಕಾರ್ಡು ಸೀಲ್ ಹಾಕ್ಸ್ಕೊಂಡು ಜೊತೆಗೆ ಇದನ್ನು ಜೋಪಾನವಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಗೆಳೆಯರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಗೆಳೆಯರೆ.